Hi. Prayashah most brilliant director in entire Indian film industry. Hello, onchur uddaragad kalirri adanne English alli heli. Soch yenu ayyo yen idala ಏನೇನು ಮಾಡಬಾರ್ದು ಏನೇನು ಮಾಡಬೇಕು ಅದನ್ನೆಲ್ಲ ಒಂದು ಕಲ್ತ್ಕೊಂಬಂದಿದ್ದೀನಿ. ಅದನ್ನ ನಾನು ಯಾವುದು ಇವತ್ತವರೆಗೂ ರಿಪೀಟ್ ಮಾಡಿಲ್ಲ, ಮಾಡೋದು ಇಲ್ಲ. ತಾತ ದೇವಸ್ಥಾನ ಕೊಟ್ಟಿದ್ದಾರೆ, ಅಷ್ಟು ದೇವಸ್ಥಾನ ಕಟ್ಟಿರೋದು ಆ ದೇವರುಗಳೆಲ್ಲ ಆಶೀರ್ವಾದ ನಮ್ಮ ಮೇಲಿದೆ, ಹಿರಿಯರ ಆಶೀರ್ವಾದ ಇದೆ. ಕೆಟ್ಟ ಸುರ್ರಗೆ ಆಗುತ್ತೆ ಡಾಕ್ಟ್ರೇ, ಕೆಟ್ಟ ಸುರ್ರಗೆ ಆಗುತ್ತೆ. ಬರಿವಾಳು 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 ಅಷ್ಟು ಬೇಕು, ಅದನ್ನು ಅನೌನ್ಸ್ ಮಾಡ್ತೀನಿ. ಬಟ್ ಆಸ್ ಎ ವೆಲ್ ವಿಷರ್ ನಿಮ್ಮ ಅಣ್ಣ ತಮ್ಮನ ನಾನು ಹೇಳಬೇಕು, ನನ್ನ ಕರ್ತವ್ಯ. ಒಂದು ದೊಡ್ಡ ವೆಂಚರ್ ಅಲ್ಲೇ ಒಂದು ಹೊಸ ಯೂತ್ ಡೈರೆಕ್ಟರ್ಗೆ ಕೊಡಬೇಕು ಅನ್ನೋದು. ಏನು ಹಂಗೆ ನೋಡ್ತೀಯಾ? ಯಾಕಂದ್ರೆ ಅವ್ರಿಗೂ ಒಂದು ಕಿಚ್ಚು ಇರುತ್ತೆ, ನಾನು ಏನೊಂದು ಮಾಡಬೇಕು ಅನ್ನೋದು. ನನಗೂ ಒಂದು ಕಿಚ್ಚು ಇದೆ, ನಿಂತ್ಕೊಬೇಕು ಅನ್ನೋದು. ಹೆಂಗೆ ಹೆಂಗ್ಸರ್ ಇದೆಲ್ಲ ಕೆಲವು ಕ್ವಾಲಿಟೀಸ್ನ ನಾವೇ ಮೈಗೂಡಿಸ್ಕೋಬೇಕು. ಅಂತ ದಿ ಗ್ರೇಟ್ ಟ್ರಿಪಲ್ ಎಕ್ಸ್ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದೀನಿ. ರ್ಯಾಸ್ಕಲ್ ನೀನು, ಬರಿವಾಳು ಬರಿವಾಳು ಬರಿವಾಳು. ಇನ್ನೊಂದು, ನನ್ನ ಹೆಸರು ಜೊತೆ ಬುಲೆಟ್ ಅನ್ನೋದಿದೆ, ಅದೆಲ್ಲೂ ಕಾಣೆ ಆಗಲ್ಲ. ನನಗೆ ಸಿಟ್ಟು ಬರುತ್ತೆ, ಡಿಸಿಪ್ಲಿನ್ ಇಲ್ಲ, ಜೀವನದಲ್ಲಿ ಒಂದು ಗೋಲ್ ಇಲ್ಲ. ಆ ಬ್ರ್ಯಾಂಡ್ನ ಇವತ್ತು ಬೆಳ್ಸಕ್ಕೆ ನೋಡ್ತೀನಿ, ಹೊರತು ಯಾವತ್ತು ಬೀಳ್ಸಲ್ಲ. ನಮ್ಮಅಪ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತರಕಾರಿ ಯಾಕೆ ಬೆಳೆಸಿಲ್ಲ, ಮೂರೊತ್ತು ಮಾಂಸ ಹಾಕಿ ಬೆಳೆಸಿರೋದು. ದೊಡ್ಡ ಮಟ್ಟದಲ್ಲಿ ಆ ಬ್ರ್ಯಾಂಡ್ನ ತೊಗೊಂಡು ಹೋಗ್ಬೇಕು, 100% ತೊಗೊಂಡು ಹೋಗಿ ಹೋಗ್ತೀನಿ. ಆಡುವ ಮಾತಿಗೆ ಮನ್ನಣೆ ಇಲ್ಲದೆ ಯಾವುದೋ ಒಂದು ಮಾತಿಗೆ ಮನ್ನಣೆ ಆಗ್ತಾ ಇದೆ, ಅದಕ್ಕೆ ನನಗೆ ಬಹಳ ದೊಡ್ಡ ವಿಷಾದ ಇದೆ. ನೋಡು, ಎಲ್ಲೆಲ್ಲಿ ನಾನು ಬರ್ತಿದ್ದಾರೆ ಪಾಪ, ಫೋಟೋ ತೆಗೆಸ್ಕೊಂಡು ಪ್ರೀತಿಯಿಂದ ಮಾತಾಡಿ ಹೋಗಿದ್ದಾರೆ. ಲೇಯ್ ಯಾವನು ಅವನು? ಲೋಪರ್ ಲವಂಗ ಕಂತ್ರಿ ಖಜೂರ್ ಕಾಮ್ಚೋರ್ ನನ್ ಮಗ. ಅದು ನನಗೆ ತುಂಬಾ ಖುಷಿ ಅನ್ಸುತ್ತೆ. ಏನೇ ಏನು ಮಾಡಿಲ್ಲ ಅಂತ ಹೇಳಿದ್ರೆ ಜನ ಇಷ್ಟೆಲ್ಲ ಪ್ರೀತಿ ಕೊಡ್ತಿದ್ದಾರೆ. ನಾನೊಂದು ಮಾತು ಹೇಳಬೇಕು, ಪೇಪರ್ ಬರ್ಸ್ಕೊಟ್ಬಿಡ್ತೀನಿ. ಓಕೆ, ಮುಂದಿನ ಸ್ಕೂಲಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಬೇಕು, ಮಾಡೇ ಮಾಡ್ತೀನಿ. ಓಕೆ ಓಕೆ ಓಕೆ, ಹಾ ಬಾಯ್. ಬರಿವಾಳು ಬರಿವಾಳು ಬರಿವಾಳು. ತುಂಬಾ ಅಂತ ನನ್ ನೆನಪಿರೋದು ಅಂತ ಹೇಳಿದ್ರೆ ನಮ್ಮ ಬಾಸ್ದು ಡಿ ಬಾಸ್ದು ಅಪ್ಪಾಜಿ, ಇದೊಂದು ಸ್ವಲ್ಪ ಟೂ ಮಚ್ ಆಯ್ತು ಅಂತ ಅನಿಸ್ತಿಲ್ವಾ? ಅವ್ರ ಶೂಟಿಂಗ್ ಜೊತೆ ನಾನು ಜಾಸ್ತಿ ಹೋಗಿರೋದು, ಅದೇ ನೆನಪು ನನಗೆ. ಟೆಕ್ನಿಷಿಯನ್ ತರ ನೀನು ಇದು ಕೆಲಸ ಮಾಡ್ಬೇಕು, ಈ ತರ ನೀನು ನೋಡ್ಕೊಂತಾರೋ, ಸೆಟ್ ಬಾಯ್ ಈ ತರ ಇರ್ತಾನೆ, ಲೈಟ್ ಬಾಯ್ ಈ ತರ ಇರ್ತಾರೆ. ಗೊತ್ತಾಯ್ತು. ಅವ್ರ ಜೊತೆ ಕುತ್ಕೊಂಡು ಊಟ ತಿನ್ಸ್ತಾ ಇರಲಿಲ್ಲ, ಸೆಟ್ ಬಾಯ್ ಜೊತೆ ಊಟ ಜೊತೆ ಕುಂತ್ಕೊಂಡು ತಿನ್ಸೋರು. ಒಂದಲ್ಲ ಒಂದಿನ ನಿಮ್ ಡೈರೆಕ್ಟರ್ ನಾನು ಎಂತ ಆರ್ಟಿಸ್ಟ್ ಅಂತ ತೋರಿಸ್ತೀನಿ ಅಂತ ಹೇಳೋಗಿದ್ದೆ ಸರ್. ನಿಮ್ ಕೈಗೆ ನಾನೊಂದು ಕೀಲ್ ಬಾಂಬ್ ಹಾಕಿ ಸಿಗಾಕೊಂಡಿದ್ದೀನಿ, ಅದ್ ಹ್ಯಾಕ್ ಕುಣಿಸ್ತಿರ ಕುಣಿಸಿ. ಬರಿವಾಳು ಬರಿವಾಳು ಬರಿವಾಳು. ನಿಮ್ಗೆ ಏನಾದ್ರು ಆಫರ್ ಬಂತು ಅಂತ ಅಂದ್ರೆ ಯಾವ ತರ ಪ್ರಾಜೆಕ್ಟ್ ನ ಒಪ್ಕೊಳ್ಳೋದಕ್ಕೆ ನೀವು ಇಷ್ಟಪಡ್ತೀರಾ? ಅದರಲ್ಲೂ ನನಗೆ ಸಾಕ ಅಂದ್ರೆ 99% ಇಷ್ಟ ಅಂತ ಹೇಳಿದ್ರೆ ಮಾಸೆ. ಲವರ್ ಬಾಯ್ ಕ್ಯಾರೆಕ್ಟರ್ ಕೂಡ ತಗೊಂಡ್ಬರ್ತಾರೆ. ನನ್ನ ಮುಖ ನೋಡ್ಕೊಂಡು ಹೆಂಗ್ ನೀವು ಲವರ್ ಬಾಯ್ ಕ್ಯಾರೆಕ್ಟರ್ ಕೊಡ್ತಾ ಇದ್ದೀರಾ? ನಾನ್ ಸ್ವಲ್ಪ ರಫ್ ಅಂಡ್ ಟಫ್ ಅಂತ ಹೇಳ್ತಾ ಇರ್ತೀನಿ. ನಿಮ್ ನಾಟಕಕ್ಕೋಸ್ಕರ ನಮ್ ಕೆಲ್ಸ ಎಲ್ಲ ಹಾಳು ಮಾಡ್ತೀಯಾ? ಇಡೀ ಅವನ ಬೆಳಿಗ್ಗೆಯಿಂದ ನಿನ್ ಏನೇನು ನಾನು ಅಂದ್ಬಿಟ್ಟೆ, ಬೈದ್ಬಿಟ್ಟೆ, ಬೇಜಾರು ಮಾಡ್ಕೊಂಡ್ಬಿಟ್ಯಾ? ಎಲ್ಲೂ ಮುಂಟೆ ನೋಡ, ನಿನ್ನ ಮಂಡಿದ್ದಂಗೆ ಹಿರಿಯರೇನಾರು ಹೋದ್ರೆ ಬದುಕಕ್ಕೆ ಅಂತ ತಿಳ್ಕೊಳೋ ಅವೇಗ್ ನನ್ ಮಗನೇ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ. ಅಲ್ವಾ ಮತ್ತೆ ಕೂತ್ಕರ